ಒಂದು ವೇಳೆ ಏ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಅಂದ್ರೆ ಕೋರ್ಟಿಗೆ ಅಲ್ಲಿಸ್ತಾರೆ ನಿಮ್ಮನ್ನ ಮುಂಜಾನೆ ತಡರಾತ್ರಿ ಅಂದ್ರೆ ಅರ್ಲಿ ಮಾರ್ನಿಂಗ್ ಸಿಗ್ನಲ್ಗಳು ವರ್ಕ್ ಆಗಲ್ಲ, ಆರಾಮಾಗಿ ಓಡಾಡ್ಬೋದು ಮತ್ತೆ ಲೇಟ್ ನೈಟ್ ಅಲ್ಲಿ ಓಡಾಡ್ಬೋದು ಅನ್ನಂಗಿಲ್ಲ. 24 hours ನಿಮ್ ಜಾಗೃತಿಯಲ್ಲಿ ನೀವಿರಿ. ರೈಡಿಂಗು, ನೋ ಹೆಲ್ಮೆಟು, ನೋ ಸೀಟ್ ಬೆಲ್ಟು, ಮತ್ತು ಡ್ರೈವರ್ ಆನ್ ಕಾಲು, ಸ್ಟಾಪ್ ಲೈನ್ ವೈಲೇಷನ್ನು, ಮತ್ತು ರೆಡ್ ಲೈಟ್ ವೈಲೇಷನ್ನು, ಇಷ್ಟೆಲ್ಲ ಆಟೋಮೆಟಿಕ್ಕು ಕ್ಯಾಪ್ಚರ್ ಆಗಿ ಡೈರೆಕ್ಟ್ TMC ಅಂತಿದೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಮೇನ್ ಕಂಟ್ರೋಲ್ಗೆ ಅಲ್ಲೇ ಹೋಗುತ್ತೆ ಡೈರೆಕ್ಟ್. ಇದರಿಂದ ಅಲ್ಲಿ ಚಾಲೆಂಜ್ ಜನ್ರೇಟ್ ಆಗಿ 1 or 2 days ಜನರಿಗೆ ರೀಚ್ ಆಗುತ್ತೆ. ಅದು ಇವಾಗ RTO ಡೇಟಾ ಏನಿರುತ್ತೆ, ಅವ್ರ ಫೋನ್ ನಂಬರು, ಆ ಡೇಟಾಗೆ ಅವ್ರಿಗೆ ಮೆಸೇಜ್ ಹೋಗುತ್ತೆ, ಆಟೋಮೆಟಿಕ್ ಕ್ಯಾಪ್ಚರ್ ಆಗುತ್ತೆ, ಬೇರೆ ಏನೂ ಇರೋಲ್ಲ. ಆಟೋಮೆಟಿಕ್ ಅವ್ರಿಗೆ ಗೊತ್ತಾಗೋದಿಲ್ಲ, ಇವಾಗ ಕ್ಯಾಮ್ರಾ ನೋಡ್ಕೊಂಡ್ರೆ ಅಷ್ಟೇ ಗೊತ್ತಾಗುತ್ತೆ ಅವ್ರಿಗೆ. ಆಲ್ರೆಡಿ ನಾವು 96 lakh ಕೇಸಸ್ ಹಾಕಿದ್ದೀವಿ, ಅಂದರೆ 11 ತಿಂಗಳಿಗೆ ಈ ವರ್ಷ 96 lakh ಕೇಸಸ್ ಆಗಿದೆ. ಹೋದನೇ ವರ್ಷ ಪೂರ್ತಿ ವರ್ಷ ನಾವು 93 lakh ಕೇಸಸ್ ಹಾಕಿದ್ದು, ಈಗ ಆಲ್ರೆಡಿ ಹೋದನೇ ವರ್ಷದ ಕೇಸಸ್ ಜಾಸ್ತಿ ಆಗಿದೆ. ಈ ವರ್ಷ ಮೋರ್ ದೆನ್ 1 crore ಕೇಸ್ ಆಗಿದೆ. ಬಟ್ 1 crore ಕೇಸಸ್ಸು ಬಹುಶಃ ಪ್ರಪಂಚದ ಯಾವ ನಗರದಲ್ಲೂ ಹಾಕೋದಿಲ್ಲ, ಅಷ್ಟು ಕೇಸಸ್ ನಾವು ಬೆಂಗಳೂರು ನಗರದಲ್ಲಿ ಈಗ ಆಲ್ರೆಡಿ ಹಾಕಿಬಿಟ್ಟಿದ್ದೀವಿ. ಈಗ 174 crore, 174 crore ಫೈನ್ ಕಲೆಕ್ಟ್ ಆಗಿದೆ 11 ತಿಂಗಳಲ್ಲಿ. ಮೋಸ್ಟ್ಲಿ ಅದು ನಮ್ಮ ದೇಶದಲ್ಲಿ ಯಾವುದೇ ನಗರದಲ್ಲಿ ಅಷ್ಟು ಫೈನ್ ಕಲೆಕ್ಷನ್. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಹಾಗೆ ನಾಗೇಶ್ ಇಬ್ರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲಿಗೆ ನರಸಿಂಹಮೂರ್ತಿಯನ್ನ ಮಾತನಾಡಿಸ್ತಾ ಹೋಗ್ತೀನಿ. ನರಸಿಂಹಮೂರ್ತಿ, ಈಗ ಸಂಚಾರಿ ಟ್ರಾಫಿಕ್ ಈ ವಿಚಾರದಲ್ಲಿ ಕೆಲವೊಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ಸುತ್ತೆ, ಅಂದ್ರೆ ಹೊಸ ಐಡಿಯಾಗಳನ್ನ ಅಪ್ಲೈ ಮಾಡ್ಲಿಕ್ಕೆ ಮುಂದಾಗಿರೋದಾ, ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು ಅನ್ಸುತ್ತೆ ಈ ವಿಚಾರ? ಈ ಹಿಂದೆ ಸಿಗ್ನಲ್ ಗಳಲ್ಲಿ ನಿಂತು ರಸ್ತೆಗಳಲ್ಲಿ ನಿಂತು ಟ್ರಾಫಿಕ್ ಪೊಲೀಸರು ಫೈನ್ ಹಾಕುವ ಕೆಲಸವನ್ನ ಮಾಡ್ತಿದ್ರು, ಇದೀಗ ಅದಕ್ಕೆ ಮುಕ್ತಿ ಕೊಡುವ ನಿಟ್ಟಿನಲ್ಲಿ ಮತ್ತೆ ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸರು ಹೆಜ್ಜೆಯನ್ನ ಇಟ್ಟಿರೋದು. ಬೆಂಗಳೂರಿನ ಸುಮಾರು 60 ಜಂಕ್ಷನ್ ಗಳಲ್ಲಿ ಈ ಇಂಟೆಲಿಜೆನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಆ ಕ್ಯಾಮ್ರಾಗಳನ್ನ ಗಮನಿಸಬಹುದು ನೀವು, ಆ ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಲಾಗಿದೆ. ಸುಮಾರು 60 ಸಿಗ್ನಲ್ಗಳಲ್ಲಿ 250 ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಲಾಗಿದೆ. ಈ ಕ್ಯಾಮ್ರಾಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದ್ರೆ, ಯಾರಾದರೂ ವಾಹನ ಸವಾರ ತ್ರಿಬಲ್ ರೈಡಿಂಗ್ ಮಾಡಿದ್ರೆ ಆ ತ್ರಿಬಲ್ ರೈಡಿಂಗ್ ಮಾಡ್ತಿರೋ ಫೋಟೋವನ್ನ ತೆಗೆಯುತ್ತೆ, ಅದರ ಜೊತೆಗೆ ವಿಡಿಯೋವನ್ನ ಸಹ ತೆಗೆಯುತ್ತೆ. ಯಾರಾದರೂ ಜೀಬ್ರಾ ಕ್ರಾಸ್ ಮೇಲೆ ತಮ್ಮ ವೆಹಿಕಲ್ಗಳನ್ನ ನಿಲ್ಲಿಸಿದ್ರೆ ಅದರ ಫೋಟೋವನ್ನ ತೆಗೆಯುತ್ತೆ, ವಿಡಿಯೋವನ್ನ ತೆಗೆಯುತ್ತೆ. ಸಿಗ್ನಲ್ ಜಂಪ್ ಮಾಡಿದ್ರೆ ಅದರ ವಿಡಿಯೋವನ್ನ ತೆಗೆಯುತ್ತೆ. ಅದರ ಜೊತೆಗೆ ಯಾರು ವಾಹನ ಸವಾರ ಸೀಟ್ ಬೆಲ್ಟ್ ಧರಿಸಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಫೋಟೋವನ್ನ ವಿಡಿಯೋವನ್ನ ತೆಗೆಯುತ್ತೆ. ಮತ್ತೆ ಸುಮಾರು 5 ಸೆಕೆಂಡ್ಗಳ ಆ ವಿಡಿಯೋ ಜೊತೆಗೆ ಅವರ ಈ ಪೊಲೀಸರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ವಿಡಿಯೋ ಸಮೇತ RTO ಇಂದ ಅವರ ನಂಬರ್ ಅನ್ನ ಪಡೆದುಕೊಂಡು ಅವರ ಗಾಡಿ ಡೀಟೇಲ್ಸ್ ಅನ್ನ ಪಡೆದು ಅವರ ಮೊಬೈಲ್ಗೆ ಸಂಪೂರ್ಣವಾಗಿ ಫೈನ್ ಅಮೌಂಟ್ ಅನ್ನ ಕಳಿಸ್ತಾರೆ. ಮತ್ತೆ ಅದ್ರ ಜೊತೆಗೆ QR code ಅನ್ನ ಸಹ ಕಳಿಸ್ತಾರೆ, ಅಲ್ಲೇ ಅವರು ಫೈನ್ ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗ್ತಿರೋದು. ಈ ಕ್ಯಾಮ್ರಾಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದ್ರೆ ದಿನದ 24 ಗಂಟೆಯೂ ಕೂಡ ಕಾರ್ಯವನ್ನ ನಿರ್ವಹಿಸುತ್ತೆ. ಹೀಗಾಗಿ ಯಾವುದೇ ಬ್ಲರ್ ಆಗೋದು ಈ ತರದ ಏನು ಇಲ್ಲ. ಸಂಪೂರ್ಣವಾಗಿ ಅವರ ಗಾಡಿ ನಂಬರ್ಗಳ ಸಮೇತ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣವನ್ನ ಮಾಡುತ್ತೆ. ಸಿಗ್ನಲ್ ಜಂಪ್ ಮಾಡಿದ್ರೆ ಅದನ್ನ ಕೂಡ ತೋರಿಸೋ ಕೆಲಸವನ್ನ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಒಂದು ಹೊಸ ತಂತ್ರಜ್ಞಾನವನ್ನ ಇದೀಗ ಬೆಂಗಳೂರು ನಗರ ಪೊಲೀಸರು ಅಳವಡಿಸಿಕೊಂಡಿರೋದು. ಇದೇನಿಲ್ಲ ಅಂತ ಹೇಳಿದ್ರೆ ಈ ಮ್ಯಾನ್ ಪವರ್ ಏನಿದೆ ಪೊಲೀಸರ, ಆ ಮ್ಯಾನ್ ಪವರ್ ಅನ್ನ ಕಡಿಮೆ ಮಾಡುತ್ತೆ. ಮತ್ತೆ ದಿನಕ್ಕೆ 1000+ ಕೇಸ್ಗಳನ್ನ ಹಾಕುವ ಕೆಲಸವನ್ನ ಮಾಡ್ತಿದೆ ಬೆಂಗಳೂರು ನಗರದಲ್ಲಿ. ಈ ಕ್ಯಾಮ್ರಾಗಳಿಂದ ಪ್ರತಿದಿನ ಸುಮಾರು 30,000+ ಫೈನ್ಗಳನ್ನ ಹಾಕುವ ಕೆಲಸವನ್ನ ಮಾಡಲಾಗ್ತಿದೆ. ವಾಹನ ಸವಾರು ಈ ವೈಲೇಷನ್ ಅನ್ನ ಏನ್ ಮಾಡ್ತಿದ್ದಾರೆ ಅದನ್ನ ಗುರುತಿಸೋ ಕೆಲಸವನ್ನ ಈ ಕ್ಯಾಮ್ರಾಗಳು ಮಾಡ್ತಿರೋದು. ನರಸಿಂಹಿರಿ ನಾಗೇಶ್, ಈಗ ಸಿಗ್ನಲ್ ಗಳಲ್ಲಿ ಈ ರೀತಿಯಾಗಿ ರೂಲ್ಸ್ ಅನ್ನ ಬ್ರೇಕ್ ಮಾಡುವಂತಹವರಿಗೆ ಇದೊಂದು ರೀತಿ ಎಚ್ಚರಿಕೆಯ ಕರೆಗಂಟೆ ಅನ್ಬಹುದು. ಬಟ್ ಎಷ್ಟು ಸಿಗ್ನಲ್ ಗಳಲ್ಲಿ ಹಾಕ್ತಾ ಇದ್ದಾರೆ, ಜೊತೆಗೆ ಇಡೀ ಬೆಂಗಳೂರಿನಾದ್ಯಂತ ಆಗ್ತಾ ಇರೋಂತ, ಸದ್ಯದ ಏನ್ ಅಪ್ಡೇಟ್ಸ್ ಇದೆ ಈ ವಿಚಾರದಲ್ಲಿ? ಶ್ರುತಿ, ITMS ಕ್ಯಾಮ್ರಾ ಇವತ್ತಿನಿಂದ ಅಧಿಕೃತವಾಗಿ ಚಾಲನೆ ಸಿಕ್ಕಿರುವಂತದ್ದು. ಬೆಂಗಳೂರಿನ ರಾಜಾಜಿನಗರ ಸಿಗ್ನಲ್ ಸೇರಿದಂತೆ ಬೆಂಗಳೂರು ನಗರದ ಒಟ್ಟು 60 spot ಈ ITMS ಕ್ಯಾಮ್ರಾಗಳನ್ನು ಈಗಾಗಲೇ ಸಂಚಾರಿ ಪೊಲೀಸರು ಅಳವಡಿಸಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಕ್ಯಾಮ್ರಾಗಳನ್ನು ಅಳವಡಿಸಿರುವ ಉದ್ದೇಶ, ಟ್ರಾಫಿಕ್ ಪೊಲೀಸರು ಕಾಂಟ್ಯಾಕ್ಟ್ ಲೆಸ್ ಅಂದರೆ ವಾಹನ ಸವಾರರನ್ನು ಇನ್ನು ಮುಂದೆ ತಡೆದು ಉಲ್ಲಂಘನೆ ಮಾಡುವವರ ವಿರುದ್ಧ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳಲ್ಲ. ಪ್ರಮುಖವಾಗಿ ಇದ್ದಿದ್ದು ಟ್ರಾಫಿಕ್ ಪೊಲೀಸರ ಮೇಲೆ ಒಂದಷ್ಟು ಆರೋಪಗಳನ್ನು ಕೂಡ ವಾಹನ ಸವಾರರು ಬೆಂಗಳೂರಿಗರು ಮಾಡ್ತಿದ್ರು. ಯಾಕಂದರೆ ವಿನಾಕಾರಣ ಸಂಚಾರಿ ಪೊಲೀಸರು ನಮ್ಮನ್ನು ತಡೆದು ತೊಂದರೆ ಕೊಡ್ತಾರೆ ಅನ್ನುವಂಥದ್ದು, ಅದೆಲ್ಲದಕ್ಕೂ ಕೂಡ ಇತಿಶ್ರೀ ಇವತ್ತಿಂದ ಬಿದ್ದಿರುವಂಥದ್ದು. ಯಾಕಂದರೆ ಇವತ್ತಿಂದ ಸಂಚಾರಿ ಪೊಲೀಸರು ಎದುರುಗಡೆ ಅವರು ವಾಹನ ನಿಯಮ ಉಲ್ಲಂಘನೆ ಮಾಡಿ ಹೋದರೂ ಕೂಡ ಯಾರೂ ಕೂಡ ತಡೆದು ಅವರ ವಿರುದ್ಧ ಕ್ರಮ ಕೈಗೊಳ್ಳಲ್ಲ. ಅದಕ್ಕೆ ಪ್ರಮುಖವಾಗಿ ITMS ಕ್ಯಾಮ್ರಾ ವರ್ಕ್ ಮಾಡುತ್ತೆ. ಅದು ಅಧಿಕೃತವಾಗಿ ಇವತ್ತು ಚಾಲನೆ ಆಗಿರೋದ್ರಿಂದ ಯಾರು ನಿಯಮ ಉಲ್ಲಂಘನೆ ಮಾಡಿ ಸಿಗ್ನಲ್ ಮೂಲಕ ಹೋಗ್ತಾರೋ ಅವರನ್ನ 24 hours ಅವರ ಮನೆಗೆ
ನಿಯಮ ಉಲ್ಲಂಘನೆ ಯಾವ ಸಿಗ್ನಲ್ ಅಲ್ಲಿ ಯಾವ ರೀತಿಯ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತದ್ರ ಸಂಪೂರ್ಣ ಡೀಟೇಲ್ಸ್ ಅವರ ಮನೆಗೆ ಹೋಗಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಹಾಗಾಗಿ ಬೆಂಗಳೂರು ನಗರದ ಸುಮಾರು 60 ಪ್ರಮುಖ ಸಿಗ್ನಲ್ ಗಳಲ್ಲಿ ಈ ಐಟಿಎಂಎಸ್ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಅದು ಇವತ್ತು ಅಧಿಕೃತವಾಗಿ ಚಾಲನೆ ಸಿಕ್ಕಿದ್ದು. ಇವತ್ತು ಯಾವ ನಿಯಮ ಉಲ್ಲಂಘನೆ ಮಾಡುತ್ತಾರೆ ಅವರಿಗೆ ಚಲನನ ಹೋಗುವ ಕೆಲಸವನ್ನ ಇವತ್ತಿನಿಂದ ಪ್ರಾರಂಭ ಆಗಿರುವಂತದ್ದು ಸೃಷ್ಟಿ.